ಹಾಯ್ ಗಾಯ್ಸ್, ನಮಸ್ಕಾರ. ಲೈಟ್ ತಾಕ್ತಾ ಇದ್ದೀವಿ, ಗ್ಲಾಸ್ಗೆಲ್ಲ ಲೈಟಿಂಗ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಹಸ್ಬೆಂಡ್ ಮಾಡ್ತಾ ಇದ್ದಾರೆ, ಲೈಟಿಂಗ್ಸ್ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ಜೊತೆ ಜೊತೆಗೆ ಮಕ್ಳ ಜೊತೆ ಆಟ ಆಡಿಕೊಂಡು ಕೆಲಸ ಮಾಡಿಕೊಂಡು, ಅಂದರೆ ಕೆಲಸ ಟೆನ್ಷನ್ ತುಂಬಾ ಇದೆ, ಬಟ್ ಸ್ಟಿಲ್ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಕೂಲಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದೀವಿ. ಟೆನ್ಷನ್ ಅಂತಂದರೆ ಕೈಯಲ್ಲಿ ಫುಲ್ಲು ದುಡ್ಡಿದ್ಬಿಟ್ರೆ ಏನು ಟೆನ್ಷನ್ ಇರೋದಿಲ್ಲ, ಎಲ್ಲ ಕೆಲಸ ಆಟೋಮೆಟಿಕ್ ಆಗ್ತಾಯಿರುತ್ತೆ. ಬಟ್ ಎಲ್ಲ ಕೆಲಸ ಅರ್ಧಕ್ಕರ್ಧಕ್ಕೆ ಸ್ಟಕ್ ಆಗ್ತಾಯಿದ್ರೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆದರೆ, ಸೊ ಅವಾಗ ಟೆನ್ಷನ್ ಆಗೇ ಆಗುತ್ತಲ್ವ. ಸೊ ಅದೇ ಟೆನ್ಷನ್ ನಮಗೂ ಆಗಿರೋದು. ಸೊ ಆದರೂ ಏನೋ ಒಂದು ಮಾಡಬೇಕಲ್ವಾ, ಇರೋದ್ರಲ್ಲಿ ಏನೋ ಒಂದು ಅಡ್ಜಸ್ಟ್ ಮಾಡಿ ಕೆಲಸ ಮುಗಿಸ್ಬೇಕು, ಮುಗಿಸಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಅದ್ರ ಕಡೆ ನಮ್ಮ ಗಮನ ಇದೆ. ಸೊ ದೇವರಿದ್ದಾರೆ, ನಾವು ಕಷ್ಟಪಡ್ತಾ ಇದ್ದೀವಿ, ಸೊ ದೇವರಿದ್ದಾರೆ, ಏನಾದರೂ ಒಂದು ದಾರಿ ತೋರಿಸ್ತಾರೆ. ಸೊ ಆ ಒಂದು ಹೋಪಲ್ಲಿ ಇಷ್ಟು ದಿವಸ ಇದ್ದೀವಿ, ಇವಾಗಲೂ ಇದ್ದೀವಿ. ಅಷ್ಟು ಕೆಲಸ ಇದ್ದರೂ, ಅಷ್ಟು ಟೆನ್ಷನ್ ಇದ್ದರೂ, ಮಧ್ಯೆ ಮಧ್ಯೆ ಮಾತ್ರ ನನ್ನ ಮಗು ಜೊತೆ ಸಾಂಗು ಡ್ಯಾನ್ಸು ತರಲೆ ಎಲ್ಲ ನಡೀತಾ ಇತ್ತು. ಸೊ ಇಷ್ಟೇ ಅಲ್ವಾ ಫ್ರೆಂಡ್ಸ್ ಕೆಲಸ, ಏನೇ ಕೆಲಸ ಬಂದರೂ ಈಸಿಯಾಗಿ ಕೂಲಾಗಿ ಹ್ಯಾಂಡಲ್ ಮಾಡಿಕೊಂಡು ಆ ಟೈಮಲ್ಲಿ ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಿ ಆಯಿತು ಈ ಕೆಲಸ ಆದಮೇಲೆ ಆ ಕೆಲಸ ಮಾಡೋಣ, ಇದು ಹೀಗಿದೆಯಾ, ಸೊ ನೆಕ್ಸ್ಟು ನಾವು ಬೇರೆ ಸ್ಟೆಪ್ ತೊಗೊಂಡು ಫರ್ದರ್ ಮುಂದೆ ಹೋಗೋಣ. ಸೊ ಈ ಥರ ನಿಧಾನ ಕೂತ್ಕೊಂಡು ಯೋಚನೆ ಮಾಡಿಬಿಟ್ರೆ ಎಂಥ ಪ್ರಾಬ್ಲಮ್ಮೂ ಪ್ರಾಬ್ಲಮ್ಮೇ ಅಲ್ಲ ಅನ್ನೋ ಥರ ಫೀಲ್ ಇರುತ್ತೆ. ಸೊ ಆ ಒಂದು ಎನರ್ಜಿ ಶಕ್ತಿ ಆಟೋಮೆಟಿಕ್ ಬರುತ್ತೆ. ಸೊ ನೀವು ಅಷ್ಟೇ, ಏನೇ ಪ್ರಾಬ್ಲಮ್ ಬಂದರೂ ದಯವಿಟ್ಟು ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಮಾಡಿ ಎಲ್ಲ ಖಂಡಿತ ಆಗುತ್ತೆ. ಸೊ ನಂದು ಡ್ಯಾನ್ಸು ಹಾಡು ನಡೀತಾನೆ ಇತ್ತು. ಸೊ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್ ಬಾಯ್.